ಮುಂಬೈನ ರಿನೆಸಾನ್ಸ್ ಹೋಟೆಲ್ ಎದುರಿಗಿಂದ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಚೆಕ್ಔಟ್ ಮಾಡಿದ್ರ ಮಾಡ್ತಾರ ಇನ್ನೂ ಮಾಡಿಲ್ಲ ಅನ್ನೋದಾದ್ರೆ ಎಷ್ಟೊತ್ತಿಗೆ? ಹೌದು ಅಜಿತ್, ಈಗಾಗಲೇ ಹೇಳಿದಂತೆ ಏನು ಅತೃಪ್ತ ಶಾಸಕರಾದಂತಹ ಗೋಕಾಕ್ನ ಶಾಸಕರನ್ನು ಪ್ರಮುಖರಾಗಿದ್ದರು, ಅವರು ಕೂಡ ಇದೀಗ ರೂಮ್ ಅನ್ನು ಖಾಲಿ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಅವರ ಆಪ್ತ ವಲಯದ ಪ್ರಕಾರ ಈಗಾಗಲೇ ಅವರು ಬೆಂಗಳೂರತ್ತ ಪ್ರಯಾಣ ಬಯಸಿದ್ದಾರೆ. ರೂಮ್ ಚೆಕ್ಔಟ್ ಮಾಡುವಂಥ ಕೆಲಸವನ್ನು ಅವರು ಆಪ್ತ ಸಹಾಯಕರು ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂತಂದರೆ ನಿಯರ್ ಬೈ ಬೆಂಗಳೂರು ಅಂದರೆ 10 ಗಂಟೆ ವೇಳೆಗೆ ಗೋಕಾಕ್ ಶಾಸಕರು ಸೇರಿದಂತೆ ಹಲವು ಶಾಸಕರು ಇನ್ನು ಅತೃಪ್ತ ಹೊಂದಿದ್ದರು, ಅವರೆಲ್ಲರೂ ಕೂಡ 10ರಿಂದ 10:30 ವೇಳೆಗೆ ಏನು ಬೆಂಗಳೂರು ತಲುಪಲಿದ್ದಾರೆ. ತದನಂತರ ಒಂದು ಕಡೆ ಎಲ್ಲರೂ ಸೇರಿ ಸಭೆಯನ್ನು ಮಾಡೋ ಮೂಲಕ ನಾವು ಶಾಸಕಾಂಗ ಸಭೆಗೆ ಹೋದ್ರೆ ಏನಾಗುತ್ತೆ, ಇಂಪ್ಯಾಕ್ಟ್ ಏನಾಗುತ್ತೆ, ಹೋಗದೆ ಇದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಹೋಗುವ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಈಗಾಗಲೇ ಅಂತ ನಿನ್ನೆ ರಾತ್ರಿ ಏನು ಬೆಳಗಾವಿನಲ್ಲಿ ಉಳಿದುಕೊಂಡಂತ ಸಿದ್ದರಾಮಯ್ಯ ಅವರು ನೇರವಾಗಿ ರಮೇಶ್ ಜಾರಕಿಹೊಳಿಯವರನ್ನ ಟಚ್ ಮಾಡಿದ್ದಾರೆ, ಅವ್ರ ಜೊತೆ ಮಾತನಾಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಿದೆ. ಮೊದಲು ನೀವು ಶಾಸಕಾಂಗ ಸಭೆಗೆ ಹಾಜರಾಗ್ರಿ, ನಂತರ ನಡೆದಂತ ಬೆಳವಣಿಗೆ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ನೀವು ಶಾಸಕಾಂಗ ಸಭೆಗೆ ಹಾಜರಾಗದೆ ಇದ್ದಂಥ ಪಕ್ಷದಲ್ಲಿ ನಾವು ಕಠೋರವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಮೊದಲು ನೀವು ಶಾಸಕಾಂಗ ಸಭೆಗೆ ಹಾಜರಾಗ್ರಿ ಅನ್ನೋಂಥ ಮಾತನ್ನು ಸಿದ್ದರಾಮಯ್ಯವರು ಹೇಳಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯವರ ಒಂದು ಮಾತಿಗೆ ಮನ್ನಣೆ ನೀಡಿ ಇಂದು ಎಲ್ಲ ಶಾಸಕರು ಅಂದರೆ ಅತೃಪ್ತರೇನಿದ್ದಾರೆ, 5-6 ಜನ ಮುಂಬೈಗೆ ಬಂದಿದ್ದರೆ ಅವರೆಲ್ಲರೂ ಕೂಡ ಒಂದು ಕೂಡ್ಕೊಂಡು ಅಂದರೆ ನೇರವಾಗಿ ಎಲ್ಲರೂ ಕೂಡ ಒಂದು ಒಟ್ಟಿಗೆ ಸಭೆಗೆ ಹೋಗೋದ್ಬೇಡ, ಬೇರೆ ಬೇರೆ ಮೂಲಕ ಸಭೆಗೆ ಹೋಗುವಂಥ ಮಾತುಕತೆ ಆಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದರೆ ಇವತ್ತು ಅಂದರೆ ಮುಂಬೈನಿಂದ ಹೊರಟಂಥ ಗೋಕಾಕ್ ಶಾಸಕ ಇದ್ದರೆ ಅವರು ಸಿಂಗಲ್ ಆಗಿ ಇಲ್ಲಿಂದ ಹೋಗಿದ್ರು ಅಂತ ಮಾಹಿತಿ ಇದೆ. ಎಲ್ಲರೂ ಒಟ್ಟಾಗಿ ಹೋದ್ರೆ ಅತೃಪ್ತರಾಗಿದ್ದರು, ಮಾಧ್ಯಮಗಳು ಬಂದಂಥ ಸುದ್ದಿ ನಿಖರವಾಗಿದೆ ಅನ್ನೋಂಥದ್ದು ಎಲ್ಲಿ ಒಂದಾಗುತ್ತೆ ಅಂತೇಳಿ ಅವರು ಒಬ್ಬೊಬ್ಬರಾಗಿ ಇಲ್ಲಿಂದ ಖಾಲಿ ಮಾಡಿದ್ದಾರೆ. ಈಗಾಗಲೇ ಏನಂತಂದರೆ ಗೋಕಾಕ್ ಶಾಸಕರು ಕೂಡ ಮುಂಬೈನಿಂದ ಏಕಾಂಗಿಯಾಗಿ ಹೊರಗಡೆ ಹೋಗಿದ್ದಾರೆ. ನೇರವಾಗಿ ಎಲ್ಲರೂ ಕೂಡ ಒಂದು 10-11 ಗಂಟೆ ಸುಮಾರಿಗೆ ಏನು ಬೆಂಗಳೂರು ತಲುಪ್ತಾರೆ. ತದನಂತರ 12 ಗಂಟೆ ವೇಳೆಗೆ ನಾಗೇಂದ್ರ ಮನೆಯಲ್ಲಿ ಅಥವಾ ರಮೇಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಸಭೆ ಮಾಡ್ತಾರೆ. ಸಭೆ ಬಳಿಕ ಹೋಗಬೇಕಾ ಬೇಡ ಅಂತ ಖಚಿತ ನಿರ್ಧಾರವನ್ನು ತೆಗೆದುಕೊಳ್ತಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ನೇರವಾಗಿ ನಿನ್ನೆ ಸಿದ್ದರಾಮಯ್ಯ ಅವರು ಮಾತನಾಡಿದ ಬಳಿಕ ಒಂದಷ್ಟು ರಮೇಶ್ ಜಾರಕಿಹೊಳಿ ಅವರು ಬದಲಾಗಿದ್ದಾರೆ. ಶಾಸಕಾಂಗ ಸಭೆಗೆ ಹೋಗ್ತೀವಿ, ಹೋಗೋದ ನಂತರ ಅಲ್ಲಿ ತಮ್ಮ ಅಸಮಾಧಾನವನ್ನು ನೇರವಾಗಿ ತೋಡ್ಕೊಳ್ಳೋಣ ಅಂತ ಮಾತುಗಳನ್ನು ಹೇಳಿದ್ದಾರೆ. ಸಭೆಯಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಕಂಪ್ಲೇಂಟ್ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದರೆ ಇಷ್ಟು ದಿನ ಗೋಕಾಕ್ ಶಾಸಕರ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಏನು ಮುಸುಕಿನ ಗುದ್ದಾಡಿತ್ತು ಅದು ಶಾಸಕಾಂಗ ಸಭೆಯಲ್ಲಿ ನಿಜಕ್ಕೂ ಸ್ಫೋಟವಾಗಲಿದೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ವಿಷಯದಲ್ಲಿ ಕೈ ಹಾಕಿದಾಗಿಂದ ಕೂಡ ಈ ಅತೃಪ್ತತೆ ಜಾಸ್ತಿ ಆಗ್ತಾನೆ ಹೋಯಿತು. ಹೀಗಾಗಿ ಡಿ ಕೆ ಶಿವಕುಮಾರಿಂದಲೇ ಇದೆಲ್ಲವೂ ಆಗ್ತಾ ಇದೆ ಅನ್ನೋಂಥ ಒಂದು ಆರೋಪವನ್ನು ನೇರವಾಗಿ ಗೋಕಾಕ್ ಶಾಸಕರು ಮಾಡ್ತಾ ಇದ್ದಾರೆ. ಅಲ್ಲಿಂದ ಆರಂಭವಾದಂಥ ಭಿನ್ನಾಭಿಪ್ರಾಯ ಮತ್ತು ಭಿನ್ನಮತ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದೆ. ಅದನ್ನು ನೇರವಾಗಿ ವೇಣುಗೋಪಾಲ್ ಮುಂದೆ ಈಗಾಗಲೇ ಹಲವು ಬಾರಿ ಹೇಳಿದರೂ ಕೂಡ ಇಂದಿನ ಶಾಸಕಾಂಗ ಸಭೆಯಲ್ಲಿ ಎಲ್ಲ ಶಾಸಕರ ಸಮ್ಮುಖದಲ್ಲಿ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಉಸ್ತುವಾರಿ ಹೊತ್ತಂಥ ಜಿಲ್ಲೆಗಳಲ್ಲಿ ಕೂಡ ಕೈ ಹಾಕ್ತಾ ಇದ್ದರೆ ಅವರನ್ನು ನಿಯಂತ್ರಣ ಮಾಡಬೇಕು ಅನ್ನೋಂಥ ಒಂದು ಆರೋಪವನ್ನು ಕೂಡ ಮತ್ತು ದೂರನ್ನು ಕೂಡ ನೇರಲಿದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ಗೋಕಾಕ್ ಶಾಸಕರ ಆಪ್ತವಲ್ಲಿಂದ ಲಭ್ಯವಾಗ್ತಾ ಇದೆ. ಅಜಿತ್, ಎಸ್ ನರಸಿಂಹಮೂರ್ತಿ, ನೀವು ಹೇಳಿದ ಹಾಗೆ 10ರಿಂದ 10:30 ಬೆಂಗಳೂರು ರೀಚ್ ಆಗ್ತಾರೆ ಅಂದರೆ 2 ಗಂಟೆಯ ವಿಮಾನ ಪ್ರಯಾಣ, 8:30 ಅಷ್ಟೊತ್ತಿಗೆ ಫ್ಲೈಟ್ ಹತ್ತಿದ್ದಾರೆ ಅಂತ ಅರ್ಥ. ಅಂದರೆ ಹೆಚ್ಚು ಕಡಿಮೆ 5:30-6 ಗಂಟೆ ನಸುಕಿನ ಜಾವದಲ್ಲೇ ಚೆಕ್ಔಟ್ ಮಾಡಿದ ರೂಮು. ಹಾಂ ಹೌದು ಹೌದು ಅಜಿತ್, ಈಗಾಗಲೇ ಅವರ ಆಪ್ತ ವಲಯದ ಹೇಳೋ ಪ್ರಕಾರ ಒಂದು 7:00-7:30 ಇಲ್ಲಿಂದ ಚೆಕ್ಔಟ್ ಆಗಿ ಹೋದರು. 9 ಗಂಟೆಗೆ ಒಂದು ಫ್ಲೈಟ್ ಇತ್ತು ಅಂತ ಒಂದಂಥ ಮಾಹಿತಿ ಇದೆ. ಅಂದರೆ 9 ಗಂಟೆ ಫ್ಲೈಟ್ಗೆ ಹೋದರೆ ಅವರು 10:30-11 ಗಂಟೆಗೆ ಬೆಂಗಳೂರು ತಲುಪಲಿದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ಅವರ ಆಪ್ತ ವಲಯನೇ ನೇರವಾಗಿ ಮಾಧ್ಯಮಗಳಿಗೆ ಹೇಳೋಂಥ ಮೂಲಕ ಅವರು ಇಲ್ಲಿಂದ ಚೆಕ್ಔಟ್ ಆಗಿದ್ದಾರೆ ಅನ್ನೋದು ಕೂಡ ದೃಢಪಡಿಸಿದ್ದಾರೆ. ಅಜಿತ್,